Hello viewers, welcome back to another video. I am Tanuja Vaidyam. Previous video li heldage next day nange exams ittu andre afternoon section ittu. So before 12 o'clock olagade exam center hatra report agirbeku, hagagi evening vargu namge lunch irodilla. So hagagi tiffin madodike iga bandidivi. So navella iga exam bariyodike exam center hogodike ready agidivi. Iga exam center ge hogta idivi. ನಮ್ಮ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಉನ್ಕಲ್ ಲೇಕ್ ಹಾಗೆ ಪ್ರೆಸಿಡೆಂಟ್ ಹೋಟೆಲ್ ನಿಯರ್ ಟು ದಟ್ ಪ್ಲೇಸ್ ಇತ್ತು. ಸೊ ಈಗ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆ ಉನ್ಕಲ್ ಲೇಕ್. ದೊಡ್ಡಮನೆ ಹುಡುಗ ಮೂವಿನಂತೂ ಎಲ್ಲರೂ ನೋಡೇ ಇರ್ತೀರ. ಪುನೀತ್ ರಾಜ್ಕುಮಾರ್ ಅವರು ಸೊ ರಾಧಿಕಾ ಪಂಡಿತ್ ಅವ್ರಿಗೆ ಪ್ರಪೋಸ್ ಮಾಡ್ತಾರಲ್ವಾ, ಆ ಸೀನ್ನ ಇಲ್ಲೇ ಉನ್ಕಲ್ ಲೇಕ್ ಗಾರ್ಡನ್ ಅಲ್ಲಿ ಅಂದ್ರೆ ಪಾರ್ಕ್ ಅಲ್ಲಿ ಮಾಡಿರೋದಂತೆ ಆ ಸೀನ್ನ ಶೂಟ್. ಸೊ ನಾವು ಕೂಡ ಉನ್ಕಲ್ ಲೇಕ್ನ ಆನ್ ದ ವೇ ನೋಡ್ಕೊಂಡು ಹೋಗಿದ್ದಷ್ಟೇ ಎಕ್ಸಾಮ್ಸ್ ಇರೋದ್ರಿಂದ. ಸೊ ಬಿಫೋರ್ 12:30 ನಾವು ರಿಪೋರ್ಟ್ ಮಾಡಬೇಕಾಗಿತ್ತು. ಸೊ ಎಕ್ಸಾಮ್ ಸೆಂಟರ್ಗೆ ಹೋದಾದ್ಮೇಲೆ ನಮ್ಮ ಪೇರೆಂಟ್ಸ್ಗೆ ಟೈಮ್ ಇತ್ತು, ಹಾಗಾಗಿ ಉನ್ಕಲ್ ಲೇಕ್ ಹತ್ರ ಹೋಗಿ ವಿಸಿಟ್ ಮಾಡಿದ್ರು. ಸೊ ಹಾಗೆ ವಿಡಿಯೋನು ಕೂಡ ತೊಗೊಂಡು ಬಂದರು. ನಾನು ಕೂಡ ಜಸ್ಟ್ ವಿಡಿಯೋ ಅಲ್ಲ, ಅಷ್ಟೇ ನಿಮ್ಮ ರೀತಿಯಾಗಿ ನಾನು ಕೂಡ ವಿಡಿಯೋ ಅಲ್ಲಿ ನೋಡಿದ್ದು ಯಾವ ರೀತಿಯಾಗಿ ಇದೆ ಒಳಗಡೆ ಅಂತ. ಒಂದು ದೇವಸ್ಥಾನ ಇದೆ, ಸೊ ಶಿವನ ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಬಂದರು. ಆಲ್ಮೋಸ್ಟ್ ಕೆಲವೊಂದು ಸೀನ್ಸ್ ಎಲ್ಲ ದೊಡ್ಡ ಮನೆ ಹುಡುಗ ಅಲ್ಲಿ ಹುಬ್ಳಿಯಲ್ಲೇ ಶೂಟ್ ಮಾಡಿದ್ದಾರೆ ಅನ್ಸುತ್ತೆ. ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲು ಕೂಡ ಅಲ್ಲಲ್ಲಿ ಕಾಣಿಸುತ್ತೆ. ದೊಡ್ಡ ಮನೆ ಹುಡುಗ ಮೂವಿನ ನೋಡಿದರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಹುಬ್ಳಿಯಲ್ಲೇ ಶೂಟ್ ಮಾಡಿದ್ದಾರೆ ಅನ್ಸುತ್ತೆ. ನೀವು ವಾಟರಲ್ಲಿ ಇಲ್ಲಿ ಗ್ರೀನ್ ಗ್ರೀನ್ ಆಗಿ ಪ್ಲಾಂಟ್ಸ್ ನೋಡ್ತಾ ಇದ್ದೀರಲ್ವಾ, ಫ್ಲೋಟಿಂಗ್ ಪ್ಲಾಂಟ್ಸ್ ಇವು. ಅಯಾಸಿಂತ್ ಅಂತ ಕರೀತಾರೆ, ಟೆರರ್ ಆಫ್ ದ ಬೆಂಗಲ್ ಅಂತನೂ ಕರೀತಾರೆ. ಸೊ ವಾಟರ್ ಲಿಲ್ಲೀಸ್ ಥರ ಪರ್ಪಲ್ ಕಲರ್ ಫ್ಲವರ್ಸ್, ವೈಲೆಟ್ ಕಲರ್ ಫ್ಲವರ್ಸ್ ಅಂತೂ ಬರುತ್ತೆ ಸೀಸನಲ್ಲಿ. ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಪ್ರೆಸಿಡೆಂಟ್ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಈವ್ನಿಂಗ್ 5:30 ಈ ರೀತಿಯಾಗಿ ಆಗೋಗಿತ್ತು. ಮತ್ತೆ ನೆಕ್ಸ್ಟ್ ನಾವು ರಿಟರ್ನ್ ಊರಿಗೆ ಹೋಗ್ಬೇಕಾಗಿತ್ತಲ್ವ, ಟೈಮ್ ಆಗೋಗುತ್ತೆ ಅಂತ ಹೋಗೋದಕ್ಕೆ ಆಗಿಲ್ಲ. ನಮ್ಮ ಪೇರೆಂಟ್ಸ್ಗೆ ಟೈಮ್ ಇತ್ತು, ಬಟ್ ಅವರು ನಮ್ಮನ್ನು ಬಿಟ್ಟು ಹೇಗೆ ಹೋಗೋದು ಅಂತ ಅವರೂ ಹೋಗಿಲ್ಲ. ನೆಕ್ಸ್ಟ್ ಈಗ ನಾವು ನಮ್ಮ ಊರಿಗೆ ಹೋಗೋದಕ್ಕೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ.
ನಾವು ಆಫ್ಟರ್ನೂನ್ ಲಂಚನ್ನು ಮಾಡಿರಲಿಲ್ಲ, ಹಾಗೆ ಡಿನ್ನರ್ನು ಮಾಡಿರಲಿಲ್ಲ. ಹೋಟೆಲ್ನ ಹುಡುಕ್ತಾ ಇದ್ವಿ. ನಿಯರ್ ಟು ಹೊಸಪೇಟ್ ನಮಗೆ ಒಂದು ಹೋಟಲ್ ಸಿಕ್ತು. ಸೊ ಹೋಟಲ್ಗೆ ಇವಾಗ ಹೋದ್ವಿ. ಹೋಟಲು ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗೆ ಡಿಶಸ್ ಕೂಡ ಚೆನ್ನಾಗೇ ಇತ್ತು. ಮೆಂಚಾವ್ನಿ ಸೂಪ್ನ ಆರ್ಡರ್ ಮಾಡಿದ್ವಿ. ನಮ್ಮೂರಲ್ಲಿ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ವಿ. ಕಂಪ್ಯಾರಿಟಿವ್ಲಿ ನಮಗೆ ಲೈಕ್ ಆಗಿಲ್ಲ, ಬಟ್ ಚೆನ್ನಾಗೇ ಇತ್ತು. ಶುಂಠಿ ಘಾಟ್ ತುಂಬಾ ಜಾಸ್ತಿ ಇತ್ತು. ನಾವು ಅದು ಬೇರೆ ಎಲ್ಲ ಡಿಶಸ್ ಆದಮೇಲೆ ಸ್ವಲ್ಪ ಲೇಟಾಗಿ ಬಂತು, ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಈವನ್ ನಾವು ಎಲ್ಲಿಗೆ ಹೋಟೆಲ್ಗೆ ಹೋದರೂ ಕೂಡ ಅದೇ ಕಾಜು ಕಡಾಯಿ ಹಾಗೆ ಕುಲ್ಚ ಈ ರೀತಿಯಾಗಿ ಆರ್ಡರ್ ಮಾಡೋದು. ಸೊ ಇವನ್ ನಮ್ಮಣ್ಣ ಅಂತೂ ಪನ್ನೀರ್ ಕೂಡ ತಿನ್ನೋಲ್ಲ. ಸೊ ನೈಟ್ ಬೇರೆ ಆಗಿತ್ತಲ್ವಾ, ಯಾರಿಗೂ ಅಷ್ಟು ತಿನ್ನಕ್ಕಾಗಿಲ್ಲ, ಲೈಟಾಗಿ ಆರ್ಡರ್ ಮಾಡಿದ್ವಿ. ಸೊ ಡಿಶಸ್ ಅಂತೂ ಎಷ್ಟು ಆರ್ಡರ್ ಮಾಡಿದ್ವೋ ಎಲ್ಲನೂ ಚೆನ್ನಾಗಿತ್ತು. ಒಂದು ಡಿಶ್ ಅಂತೂ ನಾವು ಆರ್ಡ್ರೇ ಮಾಡಿರಲಿಲ್ಲ. ಸೊ ಮಿಸ್ ಆಗಿ ಬೇರೆ ಟೇಬಲ್ಗೆ ಹೋಗೋದು ಬಿಟ್ಟು ನಮ್ಮ ಟೇಬಲ್ಗೆ ಬಂದಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅದೇ ಸ್ವೀಟ್ ಕಾರ್ನಿಂದು, ಬಟ್ ಟೇಸ್ಟ್ ಎಲ್ಲೂ ಮಾಡಿರಲಿಲ್ಲ, ಬಟ್ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸ್ವೀಟ್ ಕಾರ್ನ್ ಡಿಶ್ ಅಂತೆ ಮಿಸ್ ಆಗಿ ಬಂದರೂ ಕೂಡ ಅದಕ್ಕೆ ಬಿಲ್ ಪೇ ಮಾಡಿದ್ವಿ. ನೆಕ್ಸ್ಟ್ ಡಿನ್ನರ್ ಆದಮೇಲೆ ನಾವು ನೆಕ್ಸ್ಟ್ ನಮ್ಮ ಊರಿಗೆ ಹೋಗೋದಕ್ಕೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಿಯರ್ಲಿ 1:00 ಈ ರೀತಿಯಾಗಿ ನಮ್ಮ ಊರ್ನ ರೀಚ್ ಆದ್ವಿ. ಸೊ ನೋಡಿದ್ರಲ್ವಾ ನಮ್ಮ ದಾಂಡೇಲಿಯ ಜರ್ನಿ ಎಷ್ಟು ಜಾಯ್ಫುಲ್ ಆಗಿ ಎಷ್ಟು ಎಂಜಾಯ್ಫುಲ್ ಆಗಿ ಇತ್ತು. ಫಸ್ಟ್ ನಾವು ದಾಂಡೇಲಿಗೆ ಹೋದ್ವಿ, ಹಾಗೆ ರಾಫ್ಟಿಂಗ್ ಅಂತೂ ಮಾಡಲೇಬೇಕು ಅಂತ ದಾಂಡೇಲಿಗೆ ಹೋಗಿದ್ವಿ. ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹುಬ್ಳಿಗೆ ಬಂದ್ವಿ. ಹುಬ್ಳಿಯಲ್ಲಿ ಎಕ್ಸಾಮ್ ಸೆಂಟರ್ ಹುಡುಕಿದ್ವಿ, ಅದಾದ್ಮೇಲೆ ಶಾಪಿಂಗ್ ಮಾಲ್ಗೆ ಹೋದ್ವಿ, ಯು ಶಾಪಿಂಗ್ ಮಾಲ್ಗೆ ಹೋದ್ವಿ, ಹಾಗೆ ಸಿದ್ಧಾರೂಢರ ಮಠದ ದರ್ಶನ ಕೂಡ ಪಡ್ಕೊಂಡ್ವಿ. ಸೊ ಈ ರೀತಿಯಾಗಿ ಎಲ್ಲೇ ಬೋರ್ ಆಗದೆ ತುಂಬಾ ಎಂಜಾಯ್ ಮಾಡ್ಕೊಂತ ನಾವು ಅಂತೂ ಜರ್ನಿನ ಮಾಡಿದ್ವಿ. ಇನ್ನು ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ತುಂಬಾ ಜಾಯ್ಫುಲ್ ಆಗಿತ್ತು, ಎಲ್ಲೂ ಕೂಡ ಬೋರ್ ಆಗದೆ ಎಂಜಾಯ್ ಮಾಡ್ಕೊಂತ ಬಂದ್ವಿ. ಸೊ ತರಲೆ ಮಾಡ್ಕೊತ, ತೀಟ್ಲೆ ಮಾಡ್ಕೊತ, ಒಬ್ರನ್ನೊಬ್ರು ಟೀಸ್ ಮಾಡ್ಕೊತ ತುಂಬಾ ಚೆನ್ನಾಗಿತ್ತು, ಎಂಜಾಯ್ಫುಲ್ ಆಗಿತ್ತು ನಮ್ಮ ಜರ್ನಿ ಅಂತೂ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.